ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋ ದೃಷ್ಟಿಯಿಂದ ವಿಶೇಷವಾಗಿ ಬೆಂಗಳೂರಿನ ಒಳಗಡೆಗೆ ಬರ್ತಾ ಇರುವಂಥ ಹೆವಿ ವೆಹಿಕಲ್ ಟ್ರಾಫಿಕ್ಕು, ಲಾರಿಗಳು, ಟ್ರಕ್ಗಳು ಇಂಥವು ಬೆಂಗಳೂರಿನ ಹೊರಗಡೆಯಿಂದನೇ ಬೈಪಾಸ್ ಆಗಿ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಉಪಯೋಗ ಆಗುವಂಥ 268 ಕಿಲೋಮೀಟರ್ ಉದ್ದದ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡನ್ನು ಎರಡು ಹಂತದ ಉದ್ಘಾಟನೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಸಂಸದನಾಗಿ ಆಯ್ಕೆಯಾದ ನಂತರ 2019 ಗಡ್ಕರಿ ಸಾಹೇಬರನ್ನ ಭೇಟಿ ಮಾಡಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಯಾವ ಟ್ರಾನ್ಸಿಟರಿ ಟ್ರಾಫಿಕ್ ಇದೆ ಅಂದರೆ ಎಕ್ಸಿಟ್ಟು ಮತ್ತು ಎಂಟ್ರಿ ಪಾಯಿಂಟ್ಗಳು ಹೈವೇ ಹೊರಗಡೆಗೆ, ಈಗ ಉದಾಹರಣೆಗೆ ಡಾಬಸ್ಪೇಟೆ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಹೊಸೂರು, ಹೀಗೆ ಇಡೀ ಬೆಂಗಳೂರಿನ ಸುತ್ತುವರಿಯುವಂಥ ಒಂದು ವರ್ತುಲ ಹೈವೇ ಕನ್ಸ್ಟ್ರಕ್ಟ್ ಆಗಬೇಕು. ಅದರಿಂದ ಬೆಂಗಳೂರು ಒಳಗಡೆ ಇವಾಗ ಏನು ಹೆವಿ ಟ್ರಾಫಿಕ್, ಉದಾಹರಣೆಗೆ ನಮ್ಮ ತುಮಕೂರಿನಿಂದ ಬಂದು ಬಳ್ಳಾರಿ ರೋಡಿಗೆ ಹೋಗಬೇಕು ಅಂದ್ರೂ ಬೆಂಗಳೂರು ಒಳಗಡೆ ಬಂದು ಹೋಗಬೇಕಾಗಿದೆ, ಹೊರಗಡೆಯಿಂದನೇ ಬೈಪಾಸ್ ಆಗಿ ಹೋಗ್ಬೋದು, ಈ ರೀತಿಯ ಒಂದು ಹೈವೇ ಮಾಡಬೇಕು ಅನ್ನುವಂಥ ಪ್ರಪೋಸಲ್ ಕೊಟ್ಟಿತ್ತು. DPR ಎಲ್ಲ ಆಗಿ 2021 ಕೆಲಸ ಪ್ರಾರಂಭ ಆಗಿ ಸುಮಾರು 80 ಕಿಲೋಮೀಟ್ರ್ ಉದ್ದದ ಸ್ಟ್ರೆಚ್ ಇವಾಗ ಪ್ರಧಾನಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಇದು ಕಂಪ್ಲೀಟ್ ಆದ ನಂತರ ಸುಮಾರು 30% ಟ್ರಾಫಿಕ್ಕು, ಹೆವಿ ವೆಹಿಕಲ್ ಟ್ರಾಫಿಕ್ಕು ಬೆಂಗಳೂರಿನ ಒಳಗಡೆ ಬಂದು ಯಾವುದು ಹೊರಗಡೆ ಹೋಗಬೇಕಿತ್ತು ಅವ್ರು ಇವಾಗ ಹೊರಗಡೆ ಬೈಪಾಸ್ ಆಗಿ ಹೋಗುವಂಥದ್ದಾಗತ್ತೆ. ಸುಮಾರು 15,000 ಕೋಟಿ ರೂಪಾಯಿಯ ಯೋಜನೆ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ NHAI ಮುಖಾಂತರ, ಕೇಂದ್ರ ಸರ್ಕಾರದ ಮುಖಾಂತರ ಮಾಡಿಕೊಟ್ಟಿದ್ದಾರೆ. ಬಹಳ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಕಾಮಗಾರಿ ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಗುರ್ಗಾಂವ್ನಿಂದ, ಹರಿಯಾಣದಿಂದ ಈ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರಿನ 1 ಕೋಟಿ ಜನದ ಪರವಾಗಿ ಬೆಂಗಳೂರಿಗೆ ಮತ್ತು ಬೆಂಗಳೂರಿನ ಹೊರಗಡೆ ಇರುವಂಥ ಈ ಎಲ್ಲ ತಾಲೂಕುಗಳಿಗೆ ಸಹಾಯ ಆಗುವಂಥ ಇಂಥ ದೊಡ್ಡ ಯೋಜನೆಯನ್ನು ಬೆಂಗಳೂರಿಗೆ ನೀಡಿರೋದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾಳೆ ಪ್ರೊಟೆಸ್ಟ್ ಕೂಡ ಇದೆ ಸರ್, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ. ಸುಮಾರು 1 ತಿಂಗಳ ಹಿಂದಿನಿಂದ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು 6-7 ತಿಂಗಳ ಹಿಂದೆ ಕಾವೇರಿ ಬಿಕ್ಕಟ್ಟು ಆಗಿದ್ದಂಥ ಸಂದರ್ಭದಲ್ಲೇ ನಾವೆಲ್ಲರೂ ಕೂಡ ಎಚ್ಚರಿಸಿದ್ವಿ, ಕಾವೇರಿ ನೀರನ್ನು ನೀವು ತಮಿಳುನಾಡಿಗೆ DMK ಪಕ್ಷಕ್ಕೆ ಸಹಾಯ ಮಾಡುವಂಥ ದೃಷ್ಟಿಯಿಂದ, ನಿಮ್ಮ ಮೈತ್ರಿ ಸರ್ಕಾರಕ್ಕೆ ಸಹಾಯ ಮಾಡುವಂಥ ದೃಷ್ಟಿಯಿಂದ ನೀವು ಮನಸೋ ಇಚ್ಛೆ ನೀರು ಬಿಟ್ಟರೆ ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರಿನ ಕುಡಿಯೋ ನೀರಿನ ಪರಿಸ್ಥಿತಿ ಕೂಡ ಕಷ್ಟ ಆಗುತ್ತೆ ಅಂತ. ಇವತ್ತು ಸುಮಾರು 50% ಬೆಂಗಳೂರಿನ ಬೋರ್ವೆಲ್ಗಳು ಬತ್ತೋಗಿವೆ. ಸುಮಾರು 40% ವಾರ್ಡ್ಗಳಲ್ಲಿ ಒಂದು ವಾರಕ್ಕಿಂತ ಹೆಚ್ಚಾಗಿದೆ ಕಾವೇರಿ ನೀರು ಬಂದು, ಜನಕ್ಕಿವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲದಲೇ ಇರುವಂಥ ಸ್ಥಿತಿಗೆ ಬೆಂಗಳೂರಿನಲ್ಲಿ ಇವತ್ತು ಸಮಸ್ಯೆ ಗಟ್ಟಿಯಾಗಿದೆ. ಇದರ ಮಧ್ಯದಲ್ಲಿ ಸರ್ಕಾರ ವಿಶೇಷವಾಗಿ ಇದಕ್ಕೆ ಏನು ಮಾಡಬೇಕು ಅನ್ನುವಂಥ ಯೋಜನೆಯಿಂದ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಭಾಳ ಬೇಜವಾಬ್ದಾರಿಯಿಂದ ಬೆಂಗಳೂರಿನ ಈ ಸಮಸ್ಯೆಯನ್ನು ಸರ್ಕಾರ ಅಡ್ರೆಸ್ ಮಾಡದಲೇ ಬಿಟ್ಟಿದೆ. ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ನಮ್ಮೆಲ್ಲರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಕುಡಿಯೋ ನೀರನ್ನು ಸಂರಕ್ಷಣೆ ಮಾಡುವಂಥ ಸರ್ಕಾರಕ್ಕೆ ತನ್ನ ಜವಾಬ್ದಾರಿಯನ್ನು ಎಚ್ಚರಿಸುವಂಥ ದೃಷ್ಟಿಯಿಂದ ನಾಳೆ ನಮ್ಮ ಎಲ್ಲ 3 ಜಿಲ್ಲಾಧ್ಯಕ್ಷರು, ನಮ್ಮ ಶಾಸಕರುಗಳು, ಸಂಸದರ ನೇತೃತ್ವದಲ್ಲಿ ಬೆಂಗಳೂರಿನ ನೀರಿನ ಇಶ್ಯೂ ಬಗ್ಗೆ ನಾವು ನಾಳೆ ಜಲಮಂಡಳಿ ಎದುರುಗಡೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ನಾಳೆ ಇಟ್ಕೊಂಡಿದ್ದೀವಿ. ಬೆಂಗಳೂರಿನ ನಾಗರಿಕರಲ್ಲಿ ನಾಳೆ ಬೆಳಗ್ಗೆ 10:00 ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಪ್ರೊಟೆಸ್ಟಿಗೆ ಬರಬೇಕು. ಇದು ಕೇವಲ BJPಯ ಪ್ರೊಟೆಸ್ಟ್ ಅಲ್ಲ, ಇದು JDSನ ಪ್ರೊಟೆಸ್ಟ್ ಅಲ್ಲ, ಇದು ರಾಜಕೀಯ ಪ್ರೊಟೆಸ್ಟ್ ಅಲ್ಲ. ಬೆಂಗಳೂರಿನ ಕುಡಿಯೋ ನೀರು 1.5 ಕೋಟಿ ಬೆಂಗಳೂರಿಗರ ಹಕ್ಕು ಇದು. ಇದನ್ನು ಒತ್ತಾಯ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ನಾಳೆ ಸೇರ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಬರಬೇಕು ಅಂತ ಸಾರ್ವಜನಿಕರಿಗೂ ಕೂಡ ಈ ಪ್ರತಿಭಟನೆಗೆ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿಗಳು ಅಂದರೆ ಅಲ್ಲಿ ಸಂಸದರಾಗಿರುವಂಥ ಕೇಂದ್ರ ಸಚಿವರಾಗಿರುವ ಶೋಭಾ ಕರಂದ್ಲಾಜಿ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೀತಾ ಇದೆ. ನಿಮ್ಮ ಕಸಿನ್ ಬ್ರದರ್ ಸುನೀಲ್ ಅವರು ಅದಕ್ಕೆ ದನಿ ಗುಡಿಸಿದ್ದಾರೆ, ಇನ್ನು ಸಮರ್ಥನ ಮಾಡ್ಕೊತೀರಾ ನೀವು ಅಥವಾ? ಸರ್ ನೋಡಿ, ನಾವು ಶೋಭಾಗ್ ಮತ ಹಾಕ್ತೀವಿ. ಒಂದು ಸ್ಪಷ್ಟ ಮಾಡ್ತೀನಿ ನಿಮಗೆ, ಎಲ್ರಿಗೂ ಭಾಳಷ್ಟು ಜನ ಕಸಿನ್ಗಳು, ಭಾಳಷ್ಟು ಜನ ಸಂಬಂಧ ಅಂತ ಭಾಳಷ್ಟು ಉದ್ದ ಇರ್ತವೆ.
ಒಬ್ಬೊಬ್ಬರು ಅವರವರು ಫೇಸ್ಬುಕ್ನಲ್ಲಿ ಹಾಕೊಳ್ಳೋದಕ್ಕೆ ಅವ್ರು ಇನ್ನೊಂದಿಗೆ ಮಾಡೋದಕ್ಕೆಲ್ಲದಕ್ಕೂ ನೀವು ಮೈಕ್ ಹಿಡಿದು ನನ್ನ ಕೇಳುವಂಥದ್ದು ಅದು ಸರಿಯಲ್ಲ. ಯಾರ್ಯಾರು ಹಾಕೊಂಡಿರ್ತಾರೋ ಅವ್ರಿಗೋಗಿ ಕೇಳಿ, ಇನ್ನೊಬ್ಬರಿಗೂ ನಮಗೂ ಸಂಬಂಧ ಇಲ್ಲ. ಅವರ ಫೇಸ್ಬುಕ್ ಪೋಸ್ಟ್ಗಾಗಲಿ, ಅವ್ರ ರಾಜಕೀಯಕ್ಕಾಗಲಿ, ಅವರ ವ್ಯವಹಾರಗಳಿಗಾಗಲಿ ನನಗಾಗಲಿ ಯಾವುದೇ ಸಂಬಂಧ ಇಲ್ಲ. ಇವತ್ತು ಪಟ್ಟಿ ಅನೌನ್ಸ್ ಆಗುತ್ತೆ ಸರ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ತಮಗೆ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಮತ್ತೊಮ್ಮೆ ಸರ್? ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಇವತ್ತು ನಡೆಯುವಂಥದ್ದಿದೆ. ಪಾರ್ಟಿ ನಾಯಕರು ಎಲ್ಲ ಕಾರ್ಯಕರ್ತರನ್ನು ಮಾತನಾಡಿಸಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನು ಎಲ್ಲ ಕ್ಷೇತ್ರಗಳಿಗೂ ಕೊಡ್ತಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯನ್ನು ಗೆಲ್ಲಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಮ್ಮೆಲ್ಲರದ್ದು ಕರ್ತವ್ಯ. ಧನ್ಯವಾದ.